ಓಕೆ, ಇವತ್ತು ಕೂಡ ನಮ್ಮನೆ ತುಂಬಾ ಗೆಸ್ಟ್ ಬಂದಿದ್ದಾರೆ ನೋಡಿ, ಒಂದು ಎರಡು ಮೂರು ಜನ. ಇವರು ನನ್ನ ದೊಡ್ಡ ಫ್ಯಾನ್ ಅಂತೆ, ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಇವರು. ಇವರು ಇಲ್ಲಿ ಅವರು ಸುರತ್ಕಲ್ ಅವರು, ಇವರು ಸಹ ಇವರ ಮಗಳು. ಓಕೆ, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ನಾನು ಯಾವಾಗ ಹೇಳುದಲ್ಲ ನಮ್ದೇ ಕುಟುಂಬ ಅಂತ ಹೇಳಿ, ಯಾರು ಬರ್ಬೋದು ಅಲ್ಲಿ. ಹಾಯ್, ಹೆಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಕರ್ನಾಟಕ ರಾಜ್ಯೋತ್ಸವದ ವಿಶೇಷವಾದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಫುಲ್ ಡೇ, ಬೆಳಿಗ್ಗೆಯಿಂದ ನೈಟ್ ಇಷ್ಟು, ಇವಾಗ ಗಂಟೆ ಹತ್ತಾಗ್ತಾ ಬಂತು ಆಯ್ತು. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ಡೇ ಇವತ್ತು ಬ್ಯುಸಿ ಇದ್ದೆ ನಾನು, ಫುಲ್ ಡೇ ಒಂದು ಕೆಲಸ, ಸುಮಾರು ಕೆಲಸ ಇತ್ತು, ಎಲ್ಲ ಮುಗಿಸಿ ಫುಲ್ ಡೇ ಬ್ಯುಸಿ ಇದ್ದೆ. ಇವಾಗಷ್ಟೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಷ್ಟು ಬ್ಯುಸಿ ಇದ್ದೆ ಇವತ್ತು. ಆಮೇಲೆ ಗೆಸ್ಟ್ ಕೂಡ ಬಂದಿದ್ದರು, ಹೊರಗಡೆ ಹೋಗಿದ್ದೆ. ಜಸ್ಟ್ 6 ಗಂಟೆ ಲೇಟ್ ಆಯಿತು ಬರುವಾಗ, 6 ಗಂಟೆಗೆ ಬರ್ತೀನಿ ಅಂತ ಅನಿಸಿದ್ದೆ, ಬರುವಾಗ ಲೇಟ್ ಆಯಿತು. ಗೆಸ್ಟ್ ಕೂಡ ಬಂದಿದ್ದರು, ಅವ್ರ ಜೊತೆ ಮಾತಾಡಿ ಅವರಿಗೆ ಮತ್ತೆ ಕಳಿಸಿ, ತುಂಬ ದೂರದಿಂದ ಬಂದಿದ್ದರು, ತುಂಬ ಪ್ರೀತಿಯಿಂದ ಬಂದಿದ್ದರು, ನಾನು ನೋಡಲೇಬೇಕಂತ ಹೇಳಿ. ಹಾಗಾಗಿ ತುಂಬ ಮಳೆ ಉಂಟು ಆದರೂ ಬಂದರು, ಖುಷಿಯಾಯಿತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೊಂದು ಪ್ರಾಡಕ್ಟ್ ತೊಗೊಂಡು ಬಂದಿದ್ದೆ, ಅವತ್ತು ನಾನು ನಿಮಗೆ ಶಾಪ್ಜಿದ್ದು ಪ್ರಾಡಕ್ಟ್ ತೋರಿಸಿದ್ದೆ. ಶಾಪ್ಜಿ ಹೋಗಿರ್ಬೋದು ನೀವು ಎಲ್ಲರೂ, ಸುಮಾರು ಜನ ವಿಸಿಟ್ ಮಾಡಿದ್ದಾರೆ ಶಾಪ್ಜಿಗೆ, ಅದರಲ್ಲಿ ನೋಡಿರ್ಬೋದು ಎಷ್ಟು ಕಮ್ಮಿಗೆ ನಿಮಗೆ ಎಷ್ಟು ಒಳ್ಳೊಳ್ಳೆ ಐಟಮ್ಸ್ ಎಷ್ಟು ಕಮ್ಮಿಗೆ ಸಿಗ್ತಾ ಉಂಟು. ಅದು ಕೂಡ ಚೀಪರ್ ಐಟಮ್ಸ್ ಅಲ್ಲ, ಬೆಸ್ಟ್ ಐಟಮ್ಸ್ ನಿಮಗೆ ತುಂಬ ಕಮ್ಮಿಗೆ ಸಿಗ್ತಾ ಉಂಟು. ಇನ್ನೂ ಕೂಡ ಯಾರಾದರೂ ನೋಡಲಿಲ್ಲದಿದ್ದರೆ ಹೋಗಿ, ಯಾಕೆಂದರೆ ನಮಗೆ ಹೆಂಗಸರಿಗೆ ಇರಲಿ ಅಥವಾ ಮನೆಗೆ ಇರಲಿ ತುಂಬ ಉಪಕಾರ ಆಗುವಂಥ ಆ್ಯಪ್ ಅದು, ತುಂಬ ಚೆನ್ನಾಗಿದೆ ಶಾಪ್ಜಿ ಅಂತ ಹೇಳಿ. ಓಕೆ, ನಾನು ಮೊನ್ನೆ ನಿಮಗೆ ಕೇಳಿದ್ದೆ, ನಿಮಗೆ ಯಾವುದಾದ್ರೂ ಇಷ್ಟ ಇದ್ದರೆ ಪ್ರಾಡಕ್ಟ್ ಹೇಳಿ, ನಾನು ಅದನ್ನು ತರಿಸಿ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಅಂತ ಹೇಳಿ. ಸುಮಾರು ಜನ ನನಗೆ ಚಾಪರ್ ಬಗ್ಗೆ ಕೇಳಿದರು, ಯಾಕೆಂದರೆ ನಮಗೆ ನಿಜವಾಗ್ಲೂ ಹೆಲ್ಪ್ ಆಗೋದು ಅದು ಮಾತ್ರ. ಒಂದು ಕಟ್ಟಿಂಗ್ ಮಾಡಲಿಕ್ಕೆ ಹೆಚ್ಚಾಗಿ ಅಡುಗೆಯಲ್ಲಿ ಎಂತ ಜಾಸ್ತಿ ಕೆಲಸ ಅಂದರೆ ಕಟ್ಟಿಂಗ್ ಮಾಡೋದು. ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ಎಷ್ಟು ಈಸಿ ಆಗುತ್ತೆ ನೋಡಿ, ಅಷ್ಟು ಬೇಗ ನಮ್ಮ ಅಡುಗೆ ಆಗುತ್ತೆ. ಹಾಗಾಗಿ ಸುಮಾರು ಜನ ಚಾಪರ್ ಹೇಗಿದೆ ನೋಡಿ ಅಕ್ಕ ತರಿಸಿ ನೋಡಿ ಅಂತ ಕೇಳ್ತಾ ಇದ್ರು. ಇವತ್ತು ಬಂದಿದೆ ಅದು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಆಮೇಲೆ ನಾನು ಯಾವಾಗಲೂ ನೀರುಳ್ಳಿ ಅದು ಇದು ತೋರಿಸುವಾಗ ಸುಮಾರು ಜನ ಕೇಳ್ತಾರೆ, ಎಷ್ಟು ಸಹ ಪೂರ ನೀವು ಯಾವುದರಲ್ಲಿ ಕಟ್ ಮಾಡಿದ್ರಿ, ಹೇಗೆ ಕಟ್ ಮಾಡಿದ್ರಿ ಅಂತೇಳಿ. ನಾನು ಇದರಲ್ಲಿ ಕಟ್ ಮಾಡ್ತೀನಿ, ನಾನು ಮಿಕ್ಸಿ ಅವತ್ತು ನಿಮಗೆ ತೋರಿಸಿದ್ದೆ, ಪ್ರೀತಿ ಸೊಡ್ಯಾಕ್ ಅಂತ ಹೇಳಿ, ಅದರಲ್ಲಿ ಫುಡ್ ಪ್ರೊಸೆಸರ್ ಉಂಟು, ಅದರಿಂದ ನಾನು ಮಾಡ್ತೀನಿ, ನನಗೆ ಈಸಿ ಆಗುತ್ತೆ. ಆದರೆ ಎಲ್ಲರಿಗೆ ಅದು ತೊಗೊಳ್ಳಿಕ್ಕೆ ಆಗಲ್ಲ, ಯಾಕೆಂದರೆ ಸುಮ್ಮನೆ ಖಾಲಿ ಒಂದು ಫ್ರೂಟ್ ಪ್ರೊಸೆಸರ್ಗೆ 7,000 8,000 ಏನಾಗುತ್ತೆ ಮಿಕ್ಸಿಗೆ. ಕೆಲವ್ರಿಗೆ ಹತ್ರ ಮಿಕ್ಸಿ ಆಲ್ರೆಡಿ ಇರುತ್ತೆ, ಅವರು ಅದನ್ನು ತೊಗೊಂಡು ಫ್ರೂಟ್ ಪ್ರೊಸೆಸರ್ಗೋಸ್ಕರನೇ ಅದನ್ನು ಕೊಟ್ಟು ಹೊಸ ಮಿಕ್ಸಿ ತರಲಿಕ್ಕೆ ಸುಮಾರು ಜನರ ಹತ್ರ ಆಗಲ್ಲ, ಯಾಕೆಂದರೆ ಆಲ್ರೆಡಿ ನಮ್ಮದು ಒಳ್ಳೆ ಮಿಕ್ಸಿ ಆಲ್ರೆಡಿ ಇರುತ್ತೆ ನಮ್ಮ ಹತ್ರ. ಹಾಗಾಗಿ ನಾನು ಅದಕ್ಕಿಂತ ಚೀಪಲ್ಲಿ ನಿಮಗೆ ಆಗುವಂಥದ್ದು ಯಾವುದು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೆ, ನನಗಿದು ಸಿಕ್ತು. ಇವಾಗ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ, ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಉಂಟಂತ ಹೇಳಿ. ಹಾಗೂ ಬೆಸ್ಟ್ ಕಾಲ್, ನಾನು ಓಪನ್ ಮಾಡಿ ಕೂಡ ನೋಡಿದೆ, ತುಂಬ ಚೆನ್ನಾಗಿದೆ, ಅದನ್ನು ಒತ್ತಿ ಕೂಡ ನೋಡಿದೆ ಯಾವ ರೀತಿ. ಕೆಲವು ನಾನು ನೋಡಿದ್ದೀನಿ, ಪ್ರೊಸೆಸರ್ ತರ್ತೀವಿ ನಾವು ಚಾಪರ್, ಒತ್ತಿದ ತಕ್ಷಣ ಅದು ಬ್ಲೇಡ್ಸ್ ಅದು ಇದೆಲ್ಲ ಸರಿ ಇರೋದಿಲ್ಲ, ಇದೆಲ್ಲ ಚೆನ್ನಾಗಿದೆ. ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಇವಾಗ ದೀಗೆ. ಓಕೆ, ಏ ಸ್ಲೋಕ್ ಓಕೆ ನೋಡಿ, ಇದುವೇ ಫ್ರೂಟ್ ಪ್ರೊಸೆಸರ್, ಇದು ಸಾರಿ ಇದುವೇ ಚಾಪರ್. ತುಂಬ ಹೆವಿ ಆಗಿ ತುಂಬ ಚೆನ್ನಾಗಿದೆ, ಯಾವುದು ಹೆವಿ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಹೆವಿ ಇದೆ ಅದು ಒಳ್ಳೆದಿದೆ. ಇದರ 3-in-1 ಅಂತ ಹೇಳ್ಬೋದು, ಚಾಪಿಂಗ್ ಸ್ಲೈಸಿಂಗ್ ಆ್ಯಂಡ್ ಗ್ರೇಟಿಂಗ್ ಅಂತ ಹೇಳಿ, ಅಂದರೆ ಚಾಪ್ ಕೂಡ ಮಾಡುತ್ತೆ ಹಾಗೂ ಸ್ಲೈಸ್ ಅಂತ ಹೇಳ್ತೀವಿ ಚಿಪ್ಸ್ ಅದೆಲ್ಲ ಸ್ಲೈಸ್ ಮಾಡುತ್ತೆ, ನಾವು ಸ್ಲೈಸ್ ಕೂಡ ಮಾಡಲಿಕ್ಕೆ ಉಂಟು ಅದರಲ್ಲಿ. ಹಾಗೂ ನಿಮಗೆ ಗ್ರೇಟ್ ಅಂದರೆ ತುರಿದು ಈಗ ತೆಂಗಿನಕಾಯಿ ಅದು ತುರಿತಾರೆ ಅಂತ ಹೇಳ್ತೇನೆ ನೋಡಿ, ಅದು ಗ್ರೇಟಿಂಗ್ ಕೂಡ ಇದೆ ಇದರಲ್ಲಿ. ಹಾಗಾಗಿ 3 ಕೂಡ ಇದೆ. ನಾನು ಆಲ್ರೆಡಿ ನೋಡಿ ಓಪನ್ ಎಲ್ಲ ಮಾಡಿ ನೋಡಿ ಆಗಿದೆ ಏನೆಲ್ಲ ಉಂಟಂತ ಹೇಳಿ. ಇವಾಗ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಎಲ್ಲ ಕಟ್ಟಿಂಗ್ ಮಾಡಿದ್ದೀನಿ, ಆ ವಿಡಿಯೋವನ್ನು ಹಾಕ್ತೀನಿ ಇವಾಗ ನಿಮ್ಮ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಅಂತ ಹೇಳಿ. ನಾನು ಯೂಸ್ ಮಾಡಿ ಆಗಿದೆ ನೋಡಿ, ಇದು ತಂದ ತಕ್ಷಣ ನೋಡಿ ಯೂಸ್ ಮಾಡಿ ಎಲ್ಲ ಆಯಿತು ಯಾವ ರೀತಿ ಇದೆ ಅಂತ ನೋಡಿದ್ಮೇಲೆ ನಿಮಗೆ ನಾನು ಹೇಳಿದೆ. ಹಾಗಾಗಿ ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ, ಇವಾಗ ನಾನು ತೋರಿಸ್ತೀನಿ ಹೇಗೆ ನಾನು ಕಟ್ಟಿಂಗ್ ಎಲ್ಲ ಮಾಡಿದೆ, ಎಷ್ಟು ಒಳ್ಳೆಯದಾಗುತ್ತೆ. 10 ನಿಮಿಷದ ಕೆಲಸ ನಿಮಗೆ 5 ನಿಮಿಷದಲ್ಲೇ ಆಗುತ್ತೆ ಇದರಲ್ಲಿ. ಹಾಗಾಗಿ ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ.
ಓಕೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಬ್ಲೇಡ್ಸ್ ಇದೆ, ತುಂಬ ಬರುತ್ತೆ ಇದರಲ್ಲಿ. ಯಾವ ಸ್ಟೈಲ್ ಕೂಡ ನೀವು ಕಟ್ಟಿಂಗ್ ಮಾಡ್ಬೋದು, ಏನು ಕೂಡ ಮಾಡ್ಬೋದು. ಇವಾಗ ನೀವು ಎನಿಸ್ಬೋದು ಇಷ್ಟು ಎಲ್ಲ ಇದೆ ಆದರೆ ಇದರ ಪ್ರೈಸ್ ತುಂಬ ಜಾಸ್ತಿ ಇರ್ಬೋದು ಅಂತ, 40 ಅದು ಇದರಲ್ಲೆಲ್ಲ. ಇದಕ್ಕಿಂತ ಮೊದಲು ನೀವು ಸುಮಾರು ಸಲ ನೋಡಿರ್ಬೋದು, 1,000 ಹಾಗೆ ಇರುತ್ತೆ ರೇಟ್, 1,000 ಮೇಲೆ ಇರುತ್ತೆ. ಆದರೆ ಇಲ್ಲಿ ನಿಮಗೆ ನಂಬಲಿಕ್ಕೆ ಆಗಲ್ಲ ಎಷ್ಟು ಕಮ್ಮಿ ಅಂದರೆ, ಇದರ ನಿಜವಾದ ಆ್ಯಕ್ಚುಯಲ್ ರೇಟ್ 999 ಆ್ಯಕ್ಚುಯಲ್ ರೇಟ್ ಇದರದ್ದು. ಫುಲ್ ಆಫರ್ ಆಗಿ ನಿಮಗೆ ಇದು 3,390 ಸಿಗುತ್ತೆ, ಅಂದರೆ 339 ಸಿಗುತ್ತೆ, 339. ಎಷ್ಟು ಕಮ್ಮಿ ನೋಡಿ, 339 ಇಷ್ಟು ಗಟ್ಟಿಯಾದ ಇಷ್ಟು ಒಳ್ಳೆ ಬೆಸ್ಟ್ ಚಾಪರ್ ನಿಜವಾಗ್ಲೂ ನಾನಂತೂ ಎಲ್ಲಿ ಕೂಡ ನೋಡಲಿಲ್ಲ. ಸುಮಾರು ಜನರ ಮನೇಲಿ ಇರ್ಬೋದು, ನೀವು ಜಾಸ್ತಿ ರೇಟ್ ಕೊಟ್ಟೆ ತಂದಿರ್ತೀರಿ ಅದು ಶ್ಯೂರ್. ಯಾಕೆಂದರೆ ಶಾಪ್ಜಿ ಮಾತ್ರ ಒಂದು ಹೋಲ್ಸೇಲ್ ರೇಟ್ಗಿಂತ ಕಮ್ಮಿಯಲ್ಲಿ ಸಿಗೋದು ಶಾಪ್ಜಿಯಲ್ಲಿ ಮಾತ್ರ ಅಂತ ಎನಿಸ್ತೀನಿ. ಯಾಕೆಂದರೆ ನಾನು ಅದರಲ್ಲೂ ತುಂಬ ನೋಡಿದ್ದೀನಿ, ನಾನು ಅದರದ್ದು ನನಗೆ ನಿಜವಾಗ್ಲೂ ಅದರಲ್ಲಿ ಎಲ್ಲದೂ ಬೆಸ್ಟ್ ಅಂತ ಎನಿಸ್ತು ರೇಟ್ ನೋಡಿದರೆ. ನೀವು ಬೇಕಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀವು ಶಾಪ್ಜಿ ಇದ್ರ ಲಿಂಕ್ ಎಲ್ಲ ಹಾಕಿರ್ತೀನಿ, ಇದ್ರದ್ದು ಕೂಡ ಲಿಂಕ್ ಹಾಕ್ತೀನಿ, ನೀವು ಅಲ್ಲಿಂದ ತರ್ಬೋದು. ಶಾಪ್ಜಿದ್ದು ಕೂಡ ಲಿಂಕ್ ಹಾಕ್ತೀನಿ, ಅದರಲ್ಲಿ ನೀವು ಎಲ್ಲ ನೋಡ್ಬೋದು ಯಾವ್ದು ಐಟಮ್ಸ್ ಇದೆ, ಕಿಚನಿಂದ ಹಿಡಿದು ಎಲ್ಲ ಐಟಮ್ಸ್ ಅದರಲ್ಲಿದೆ ನಿಮಗೆ ಕಮ್ಮಿಯಿಂದ ಕಮ್ಮಿ ಬೆಲೆಯಲ್ಲಿ. ಹಾಗಾಗಿ ನೋಡಿ, ಆಮೇಲೆ ಅವರ ವಾಟ್ಸಪ್ ಲಿಂಕ್ ಏನು ಏನು ಉಂಟು ಎಲ್ಲ ನಾನು ಹಾಕಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ವಾಟ್ಸಪ್ ಲಿಂಕಿಗೆ, ನಾನು ಅವತ್ತು ಕೂಡ ಹೇಳಿದ್ದೀನಿ, ಜಾಯ್ನ್ ಆಗಿ ಅವರು ನಿಮಗೆ ಎಂಥ ಒಳ್ಳೊಳ್ಳೆ ಆಫರ್ ಇರುತ್ತೆ, ಯಾವುದು ಹೊಸ ಹೊಸ ವಸ್ತು ಬರುತ್ತೆ ಅದನ್ನೆಲ್ಲ ನಿಮಗೆ ಆ ವಾಟ್ಸಪ್ಪಲ್ಲಿ ಹಾಕಿರ್ತಾರೆ, ನಿಮಗೆ ಬೇಕಿದ್ರೆ ನೀವು ಅದನ್ನು ತರಿಸ್ಬೋದು. ಹಾಗೂ ವಾಟ್ಸಪ್ಪಲ್ಲಿ ಯಾರೆಲ್ಲ ಜಾಯ್ನ್ ಆಗ್ತಾರೆ ನೋಡಿ, ಅವರಿಗೆ ಫ್ಯೂಚರಲ್ಲಿ ಇನ್ನೂ ಕೂಡ ಎಕ್ಸ್ಟ್ರಾ ಆಫರ್ ಕೂಡ ಇದೆ ಅಂತೆ ಅವರದ್ದು, ಒಳ್ಳೊಳ್ಳೆ ಆಫರ್ ಇದೆ. ಹಾಗಾಗಿ ತೊಗೊಂಡು ಬನ್ನಿ, ಇನ್ನೂ ನಿಮಗೆ ಶಾಪ್ಜಿಯಲ್ಲಿ ನೋಡಿ, ಇನ್ನು ಕೂಡ ಯಾವುದಾದ್ರೂ ನಿಮಗೆ ಇಷ್ಟವಾಗಿದ್ದು ರಿವ್ಯೂ ಕೊಡಲಿಕ್ಕೆ ಬೇಕಿದ್ರೆ, ನಿಮಗೆ ನಿಮ್ಮ ಕಿಚನಿಗಿರಲಿ ಅಥವಾ ನಿಮಗೆ ಹೆಲ್ಪ್ ಆಗುವಂಥದ್ದು ಯಾವುದಾದ್ರೂ ಇದೆ ಅಂತಾದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ಅಕ್ಕ ಇದು ತರಿಸಿ ಒಮ್ಮೆ ನೋಡಿ ಚೆನ್ನಾಗಿದ್ದರೆ ಹೇಳಿ ಅಂತ ಹೇಳಿ, ಚೆನ್ನಾಗಿದ್ದರೆ ಮಾತ್ರ ಹೇಳ್ತೀನಿ, ಆವಾಗ ಮಾತ್ರ ನೀವು ತೊಗೊಂಡು ಬನ್ನಿ, ಇಲ್ಲದಿದ್ದರೆ ಎಲ್ಲ ನೋಡಿ ತೊಗೊಂಡು ಬರಲಿಕ್ಕೆ ಹೋಗಬೇಡಿ. ನಿಮಗೆ ಬೇಕಿದ್ದದ್ದು ಯಾವುದಾದ್ರೂ ಐಟಮ್ ಇದ್ದರೆ ಅದನ್ನು ನೀವು ನನಗೆ ಹೇಳಿ, ನಾನು ಹೇಳ್ತೀನಿ. ಅದು ನಿಮಗೆ ಇಷ್ಟವಾಗಿದ್ದರೆ ನೀವು ಡೈರೆಕ್ಟಾಗಿ ತರ್ಬೋದು. ಮತ್ತು ಸುಮಾರು ಜನ ಕೇಳ್ತಿದ್ರು ಕ್ಯಾಶ್ ಇನ್ ಡೆಲಿವರಿ ಉಂಟು ಅಂತೇಳಿ, ಕ್ಯಾಶ್ ಇನ್ ಡೆಲಿವರಿ ಕೂಡ ಉಂಟು, ನೀವು ಆನ್ಲೈನೇ ಪೇ ಮಾಡಬೇಕಂತ ಏನಿಲ್ಲ, ಮನೆ ಬಾಗಿಲಿಗೆ ಬಂದ ಮೇಲೆ ಐಟಮ್ ನೋಡಿದ ಮೇಲೆ ಆಮೇಲೆ ನಿಮ್ಮ ಹಣವನ್ನು ನೀವು ಕೊಡಿ ಅವರಿಗೆ. ಓಕೆ ನೋಡಿ, ಇದುವೇ ಚಿಪ್ಸರ್, ಸ್ಲೈಸರ್ ಆ್ಯಂಡ್ ಗ್ರೇಟರ್ ಮೂರು ಕೂಡ ಉಂಟು ಇದರಲ್ಲಿ ನೋಡಿ. ಈ ರೀತಿ ಯಾವ ಕಲರ್ ಬೇಕಿದ್ರೂ ನೀವು ಚೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಹೆವಿಯಾಗಿ, ಹಾಗೂ ತುಂಬ ಬ್ಲೇಡ್ಸ್ ಕೂಡ ಇದೆ ಇದರಲ್ಲಿ, ತುಂಬ ವೆರೈಟಿ ಬ್ಲೇಡ್ಸ್ ಕೂಡ ಇದೆ, ಸಣ್ಣ ಸಣ್ಣದಾಗಿ ಚಾಪಿಂಗ್ ಮಾಡೋದು, ಗ್ರೇಟಿಂಗ್ ಮಾಡೋದು ನೋಡಿ, ಈ ರೀತಿ ಫಿಂಗರ್ ಚಿಪ್ಸ್ ಎಲ್ಲ ಉಂಟು ನೋಡಿ. ಹಾಗೂ ತುಂಬ ಗಟ್ಟಿಯಾಗಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಉಂಟು ನೋಡಿ, ಸುಮಾರು ಬ್ಲೇಡ್ಸ್ ಉಂಟು. ಇವಾಗ ನಾನು ನಿಮಗೆ ತೋರಿಸ್ತೀನಿ, ಇದರಲ್ಲಿ ಒಂದು ಮ್ಯಾನ್ಯುವಲ್ ಇದು ಕೂಡ ಉಂಟು ನೋಡಿ, ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು, ಯಾವುದನ್ನು ಹೇಗೆ ಹಾಕಬೇಕು ಎಲ್ಲ ಉಂಟು ಇಲ್ಲಿ. ಫ್ರೆಂಚ್ ಫ್ರೈಸ್ ಮಾಡ್ಬೋದು, ಸಲಾಡ್ ಮಾಡ್ಬೋದು, ಹಾಗೂ ಫ್ರೂಟ್ಸ್ ಕಟರ್ ಉಂಟು. ಇದು ಫ್ರೆಂಚ್ ಫ್ರೈಸ್ ಇದು ನೋಡಿ, ಫ್ರೂಟ್ಸ್ ಕಟರ್, ಆ್ಯಪಲ್ ಫ್ರೂಟ್ಸ್ ಕಟರ್ ಉಂಟು, ಆನಿಯನ್ ಕಟರ್ ಉಂಟು, ಹಾಗೂ ಮಿಕ್ಸಡ್ ಮಿಕ್ಸ್ ಮಾಡ್ತೀವಿ ನೋಡಿ, ಮಿಕ್ಸಿಂಗ್ ಫ್ರೂಟ್ಸ್ ಅಥವಾ ಮಿಕ್ಸಿಂಗ್ ಸಲಾಡ್ ಅದು ಉಂಟು. ಆಮೇಲೆ ಮೇಕಿಂಗ್ ಜಿಂಜರ್, ಜಿಂಜರ್ ಗ್ರೇಟ್ ಮಾಡೋದುಂಟು ನೋಡಿ, ಇದು ಆನಿಯನ್, ಇದು ಪಾಸ್ತಾ ವಿತ್ ಗ್ರೇ ಗಾರ್ಲಿಕ್ ಉಂಟು ನೋಡಿ, ಅದನ್ನು ಮಾಡ್ಬೋದು ಎಲ್ಲ ನೋಡಿ. ಇವಾಗ ನಾನು ಒಂದೊಂದಾಗಿ ತೋರಿಸ್ತೀನಿ ನೋಡಿ, ಈ ರೀತಿ ಕಟ್ ಮಾಡಿ ಇಡಿಯನ್ನಿಟ್ಟರೆ ಈ ರೀತಿ ಇಲ್ಲಿ ಪ್ರೆಸ್ ಮಾಡಬೇಕು, ಇಡಿಯನ್ನಿಟ್ಟರೆ ನೋಡಿ ಈ ರೀತಿ ದೊಡ್ಡ ಬ್ಲೇಡ್ ಹಾಕಿದ್ದೀನಿ ನೋಡಿ, ಈ ರೀತಿ ಆಗುತ್ತೆ ನೋಡಿ. ಸಣ್ಣದಾಗಿ ನೀವು ಅರ್ಧ ಮಾಡಿ ಇನ್ನೊಂದು ಬ್ಲೇಡ್ ಸೈಡ್ ಸಣ್ಣದುಂಟು ಅಲ್ಲಿ ಹಾಕಿದರೆ ಈಸಿಯಲ್ಲಿ ನೋಡಿ, ಎಷ್ಟು ಈಸಿಯಲ್ಲಿ ಪ್ರೆಸ್ ಮಾಡುವಾಗ ಹೋಗುತ್ತೆ. ನಾನು ಉಲ್ಟ ಕೂಡ ಇಟ್ಟು ಮಾಡ್ತಾ ಇದ್ದೀನಿ, ಯಾವ ರೀತಿ ಬರುತ್ತೆ ಅಂತ ನೋಡೋಣ ಅಂತ ಹೇಳಿ ಕ್ವಾಲಿಟಿ. ಯಾಕೆಂದರೆ ತುಂಬ ಕೆಲವೊಮ್ಮೆ ಗಟ್ಟಿ ಮಾಡುವಾಗ ಕಟ್ಟಾದರೆ ಅದಕ್ಕೆ ನಾನು ನೋಡ್ತಾ ಇದ್ದೀನಿ, ಏನು ಕೂಡ ಆಗಲಿಲ್ಲ ಇದು. ಹಾಗೆ ನೋಡಿ ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ರೀತಿ ಚೆನ್ನಾಗಿ ಕಟ್ಟಾಗಿದೆ, ತುಂಬ ಪ್ರೆಷರ್ ಎಲ್ಲ ಹಾಕಿ ನೋಡಿದೆ ನಾನು ಯಾವ ರೀತಿ ಉಂಟಿದು ಅಂತ ನೋಡಿ. ರಪ್ಪ 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 ಕಟ್ ಮಾಡಿ ನೀರುಳ್ಳಿಯನ್ನು ಹಾಕ್ಬೋದು ನೋಡಿ, ಎರಡೆರಡು ಇಟ್ಟು ಕೂಡ ನೀವು ಮಾಡ್ಬೋದು ನೋಡಿ, ಎಷ್ಟು ಬೇಗ ಬೇಗ ಆಗುತ್ತೆ ನೋಡಿ. ಜಸ್ಟ್ ನೀವು ಪ್ರೆಸ್ ಮಾಡಿದರೆ ಆಯಿತು ನೋಡಿ, ಈ ರೀತಿ ಬೇಗ ಬೇಗನೆ ಕೆಲಸ ಮಾಡ್ಬೋದು. ಇದೆಲ್ಲ
ತುರಿಯೋದು ಕಟ್ಟಿಂಗ್ ಮಾಡೋದೇ ದೊಡ್ಡ ಕೆಲಸ ಅಲ್ವಾ. ಈರುಳ್ಳಿ ಅದು ಇದು ಕಟ್ಟಿಂಗ್ ಮಾಡಿ ಬಾಕ್ಸಲ್ಲಿ ಹಾಕಿ ಕೂಡ ಫ್ರಿಡ್ಜಲ್ಲಿ ಇಡ್ಬೋದು ನೀವು. ಆಮೇಲೆ ಯಾವಾಗ ಬೇಕು ಆವಾಗ ಯೂಸ್ ಕೂಡ ಮಾಡ್ಬೋದು. ಟೊಮೆಟೊ ಅದು ಇದೆಲ್ಲ ಕಟ್ ಮಾಡ್ಬೋದು ನೋಡಿ. ಇದು ಗ್ರೇಟರ್ ಉಂಟು ನೋಡಿ, ಚಿಪ್ಸ್ ಮಾಡುವಂಥದ್ದುಂಟು, ಎಲ್ಲ ಉಂಟು ಇದರಲ್ಲಿ. ಈಸಿಯಲ್ಲಿ ಬ್ಲೇಡ್ ರಿಮೂವ್ ಮಾಡಿ ಬೇರೆ ಹಾಕ್ಬೋದು ನೋಡಿ. ಇದು ಇವಾಗ ನಾನು ಸ್ಲೈಸ್ ಮಾಡೋದು ಹಾಕಿದ್ದೀನಿ ನೋಡಿ, ಈರುಳ್ಳಿ ಸ್ಲೈಸಲ್ಲಿ ಹಾಕಿದ್ದೀನಿ ನಾನು. ತೆಳುವಾಗಿ ಇದು ಸ್ಲೈಸ್ ಮಾಡುತ್ತೆ, ಈರುಳ್ಳಿ ಅಂತಲ್ಲ ಸೌತೆಕಾಯಿ ಇರಲಿ ಯಾವುದಿರಲಿ ತೆಳುವಾಗಿ ನೋಡಿ ಈ ರೀತಿ ಸ್ಲೈಸ್ ಮಾಡುತ್ತೆ. ತುಂಬ ಈಸಿಯಲ್ಲಿ ಕೆಲಸ ಆಗುತ್ತೆ ನೋಡಿ. ಇವಾಗ ಬೇರೆ ಬ್ಲೇಡ್ ಹಾಕಿದ್ದೀನಿ. ಇದು ನಿಜವಾಗಿ ಪೊಟ್ಯಾಟೊ ಚಿಪ್ಸ್ ಮಾಡುವಂಥದ್ದು. ನನ್ನ ಹತ್ರ ಆಲೂಗಡ್ಡೆ ಇರಲಿಲ್ಲ ನಾನು, ಹಾಗಾಗಿ ನಾನು ನಿಮಗೆ ಸೌತೆಕಾಯಿ ಮುಳ್ಳು ಸೌತೆ ಕುಕುಂಬರ್ ಉಂಟು ನೋಡಿ, ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಷ್ಟು ತೆಳುವಾಗಿ ಬರ್ತಾ ಉಂಟು ನೋಡಿ. ಇದು ನೋಡಿ ಪೊಟ್ಯಾಟೊ ಚಿಪ್ಸ್ ಕೂಡ ಮಾಡ್ಬೋದು. ಪೀಲ್ ಮಾಡೋದು ಕೂಡ ಉಂಟು ನೋಡಿ, ಸಿಪ್ಪೆ ತೆಗೆಯೋದು ಕೂಡ ಉಂಟು. ಎಲ್ಲವನ್ನೊಟ್ಟಿಗೆ ಕೊಟ್ಟಿದ್ದಾರೆ, ಹಾಗಾಗಿ ತುಂಬ ಬೆಸ್ಟ್ ಕ್ವಾಲಿಟಿಯಲ್ಲಿ ಉಂಟು. ನನಗಂತೂ ತುಂಬ ಇಷ್ಟ ಆಯಿತು. ಒಳ್ಳೆಯದಿದ್ದರೆ ಮಾತ್ರ ನಿಮ್ಮ ಜೊತೆ ನಾನು ಸಜೆಸ್ಟ್ ಮಾಡೋದು. ಹಾಗಾಗಿ ಓಕೆ ನೋಡಿ, ನಮ್ಮ ಸತೀಶ್ ಅವರು ತುಂಬ ಬ್ಯುಸಿ ಆಗಿದ್ದಾರೆ. ಹಾಯ್ ಬರೀತಾ ಇದ್ದಾರೆ. ಸತೀಶ್ ಅವರಿಗೆ ಕೊಟ್ಟಿದ್ದೀನಿ ನಾನು ಹಾಯ್ ಬರೀಲಿಕ್ಕೆ, ಹಾಗಾಗಿ ಅವರು ಬರೀತಾ ಇದ್ದಾರೆ ಹಾಯನ್ನು. ಯಾಕೆಂದರೆ ಸ್ವಲ್ಪ 2 ದಿನದಿಂದ ಆಯಿತು, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಕಮೆಂಟ್ ಕೂಡ ಸರಿಯಾಗಿ ನಾನು ಕಮೆಂಟ್ಗೆ ರಿಪ್ಲೈ ಮಾಡಲಿಲ್ಲ. ಕಮೆಂಟ್ ನೋಡಲಿಲ್ಲ ಅಂತ ಅನಿಸ್ಬಿಡಿ, ಎಲ್ಲರದ್ದು ಕಮೆಂಟ್ ನೋಡ್ತೀನಿ ಆದರೆ ರಿಪ್ಲೈ. ಯಾರ್ದಾದ್ರೂ ಮಿಸ್ ಆದರೆ ಸತೀಶ್ ಅವ್ರಿಗೆ ಬೈಬೇಕಂತೆ. ಓಕೆ, ಹಾಗಾಗಿ ಬೇಜಾರು ಮಾಡಬೇಡಿ, ನಾನು ನಾಳೆಯಿಂದ ಸರಿಯಾಗಿ ನೋಡಿ ರಿಪ್ಲೈ ಮಾಡ್ತೀನಿ. ಸ್ವಲ್ಪ 2 ದಿನದಿಂದ ತುಂಬ ಬ್ಯುಸಿ ಆಗಿದ್ದೀನಿ. ಅದು ಏನಂತ ಹೇಳಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಅಷ್ಟು ಬ್ಯುಸಿ ಆಗಿದ್ದೆ ಅಂತ ಹೇಳಿ. ಓಕೆ, ಇವಾಗ ಊಟ ಮಾಡಲಿಕ್ಕೆ ಕೂಡ ಉಂಟು, ಲೇಟ್ ಆಯಿತು. ಮಕ್ಕಳಿಗೇನು ನಾಳೆ ಸ್ಕೂಲ್ ಇಲ್ಲ, ಮಳೆ ಕೂಡ ಉಂಟು. ಬೆಳಿಗ್ಗೆ 7:30 ಮಕ್ಕಳಿಗೆ ಕರೆದಿದ್ದಾರೆ ಸ್ಕೂಲಿಗೆ. ಮತ್ತೆ ಎಲ್ಲಿ? ಜ್ಯೋತಿ ಸರ್ಕಲ್ ಅಲ್ಲಂತೆ. 7:30 ಕರೆದಿದ್ದಾರಂತೆ ಮಕ್ಕಳಿಗೆ. 7:15 ಈಗ. ಅದೇ ಮಳೆ ಉಂಟು, ಎಂತ ಮಾಡೋದು ಗೊತ್ತಾಗುದಿಲ್ಲ. 7:15 ಕರೆದಿದ್ದಾರಂತೆ ಮಕ್ಕಳಿಗೆ. ಆಮೇಲೆ ನನಗೆ ಇವತ್ತು ಕೂಡ ಸ್ವೀಟ್ಸ್ ಗಿಫ್ಟ್ ಸಿಕ್ತು ನೋಡಿ. ನಾನು ಸ್ವೀಟ್ ಕೊಟ್ಟು ಬಂದೆ, ನಿಜವಾಗ್ಲೂ ನೀವು ಹೇಳಿದಾಗೆ ಆಯಿತು. ಸುಮಾರು ಜನ ಹೇಳಿದರು ನೀವು ಸ್ವೀಟ್ ಕೊಟ್ಟರೆ ನಿಮಗೆ ಕೂಡ ರಿಟರ್ನ್ ಸಿಗುತ್ತೆ ಅಂತೇಳಿ. ನಾನು ಸ್ವೀಟ್ ಕೊಟ್ಟು ಬಂದು ನನಗೆ ಸಹ ಎಷ್ಟು ಜನರದ್ದು ಸ್ವೀಟ್ ಬರ್ತಾ ಉಂಟು ನೋಡಿ. ಪೇಡ ಎಲ್ಲ ಇದರಲ್ಲಿ ಅರ್ಧ ಖಾಲಿ ಕೂಡ ಆಯಿತು. ಇದನ್ನು ಸತೀಶ್ ಅವರು ಒಂದು ಬೆಕ್ಕು ತಂದಿದ್ದಾರೆ. ಇಡೀ ದಿನ ಮ್ಯಾವ್ 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 ಅಂತ ಬೊಬ್ಬೆ ಆಗ್ತಾನೆ ಇದೆ, ನಾನ್ ಸ್ಟಾಪ್ ಬೊಬ್ಬೆ ಆಗ್ತದೆ. ಆದರೆ ತಿನ್ನಲಿಕ್ಕೆ ಕೊಟ್ಟರೆ ಯಾವ್ದು ಕೂಡ ತಿನ್ನಲ್ಲ ಜಾಸ್ತಿ. 100 ಪೆಡಿಗ್ರಿ ತಿನ್ನುತ್ತೆ, ನಾಯಿಗೆ ಹಾಕುವ ಪೆಡಿಗ್ರಿ ಬೆಕ್ಕು ತಿಂತದೆ, ಅದಕ್ಕೆ ಭಾರಿ ಇಷ್ಟ ಅದು. ಮತ್ತೆ ನೀವು ಏನು ಹಾಕಿದ್ರು ಅದಕ್ಕೆ ಇಷ್ಟ ಇಲ್ಲ. ಇಡೀ ದಿನ ಮುಬ್ಬೆ ಆಗುತ್ತೆ, ನಾನ್ ಸ್ಟಾಪ್ ಮ್ಯಾಮ್ 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 ಹೇಳ್ತಾ ಇರುತ್ತೆ. ಅಳೆ ಬಿಲ್ಲು ತೈಂಬಳೆ ತೈಂಬಳೆ ಮ್ಯಾಮ್ ಮ್ಯಾಮ್ ನೋಡಿ. ಇವಾಗ ಸುಮ್ಮನೆ ಇನ್ನು ನಮ್ಮ ಬೇರಿ ಬರಲಿಲ್ಲ, ಬೇರಿ ಸಿಗಲಿಲ್ಲ. ಯಾರಾದರೂ ಪ್ಲೀಸ್ ನೋಡಿದರೆ ಬೇರಿ ಎಲ್ಲಿದ್ದಾರಂತ ಹೇಳಿ. ಹಾಗೂ ಇದು ಯಾವುದು ಗೊತ್ತುಂಟ, ನಮ್ಮ ಇನ್ನೊಂದು ನಾಯಿ ಉಂಟು ನೋಡಿ, ಅದು ಕೂಡ ತುಂಬ ಜೋರಿದೆ. ಅದು ಬುಗ್ಗಿ ಅಂತ ಹೇಳ್ತಾರೆ. ಬುಗ್ಗಿ ಅಂದರೆ ಹೆಣ್ಣು, ಹೆಣ್ಣು ಅಲ್ಲ ಬುಗ್ಗಿ. ಬುಗ್ಗಿ ಹೆಣ್ಣು, ಹೆಣ್ಣು ಬುಗ್ಗಿ ತುಂಬ ಹೆಣ್ಣು ತುಳುಂತು ಬುಗ್ಗಿ ಅಂತ ಹೇಳೋದು. ಹೆಣ್ಣು ನಾಯಿ ಅದು, ಜೋರಿದೆ ತುಂಬ. ಹೆಣ್ಣು ನಾಯಿ ಯಾವಾಗಲೂ ಜೋರಿರುತ್ತೆ, ಜೋರಿದೆ. ಆದರೆ ಸ್ವಲ್ಪ ಅದನ್ನು ಹೀಗೆ ಮಾಡಲಿಕ್ಕೆ ಉಂಟು ಅಷ್ಟೇ ನನಗೆ, ಯಾಕಂದ್ರೆ ತುಂಬ ತೆಳ್ಳಗಿದೆ. ನೆಕ್ಸ್ಟ್ ಅದಕ್ಕೆ ಹೆಸರು ಜೆನ್ನಿ ಅಂತ ಇಟ್ಟಿದ್ದೀವಿ ನಾವು, ಜೆನ್ನಿ ಅಂತ. ಯಾಕೆಂದರೆ ಅದಕ್ಕೆ ಅಲ್ಲಿ ಮುನ್ನಿ ಅಂತ ಕರಿತಿದ್ರಂತೆ, ಮುನ್ನಿ ನನಗೆ ಒಳ್ಳೆಯದಾಗಲಿಲ್ಲ, ಅದಕ್ಕೆ ನಾನು ಜೆನ್ನಿ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಲಿ, ಅದಕ್ಕೂ ಅರ್ಥ ಆಗಲಿ ಅಂತ ಹೇಳಿ ನಾವು ಅದಕ್ಕೆ ಕರಿತಾ ಇದ್ದೀವಿ ಅಂತ ಹೇಳಿ. ಇಲ್ಲದ್ರೆ ಬೇರೆ ಏನಾದರೂ ಹೆಸರು ಇಟ್ಟರೆ ಅದು ಎಲ್ಲೆಲ್ಲಿ ನೋಡ್ಬೋದು. ಅದಕ್ಕೆ ನಾನು ಜೆನ್ನಿ ಮುನ್ನಿ ಅದಕ್ಕೆ ಅಷ್ಟು ಇದ್ದಾಗಲಿಕ್ಕಿಲ್ಲ, ಹಾಗಾಗಿ ಜೆನ್ನಿ ಜೆನ್ನಿ ಅಂತ ಕರೆಯುವಾಗ ನೋಡ್ತದೆ ಅದು ನಮ್ಮನ್ನು. ಓಕೆ, ಇವಾಗ ನಾನು ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವರಿಗೆಲ್ಲರ ಹಾಯ್ ಹೇಳಿ ಸಣ್ಣದೊಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ.
ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಚೂರಾದರೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಎನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇವತ್ತಿನ ವಿಡಿಯೋವನ್ನು ಶೇರ್ ಮಾಡ್ತಾ ಇರಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಹಾಗೂ ಇವತ್ತು ನಾನು ಹಾಕಿರುವ ಈ ಲಿಪ್ಸ್ಟಿಕ್ ಏನಾದರೂ ನಿಮಗೆ ಇಷ್ಟ ಇದೆ ಆದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕೆಂದರೆ ಎಲ್ಲ ನಾನು ಈಗ ಯಾವುದು ಯೂಸ್ ಮಾಡ್ತೀನಿ ನೋಡಿ, ಅದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸುಮಾರು ಜನ ಶೇಡ್ ಎಲ್ಲ ಕೇಳ್ತಾ ಇರ್ತೀರಾ, ಹಾಗಾಗಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು ನಿಮಗೆ ಇಷ್ಟ ಆಗ್ತದೆ ಅಂತಾದರೆ. ಫಸ್ಟಾಗಿ ಶಾಹಿದ್ ಅವರೇ, ಹಾಯ್, ಹೇಗಿದ್ದೀರಾ ನೀವು? ಪುಷ್ಪ ಶಿವಕುಮಾರ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ. ನಿಮಗೆ ನಿಮ್ಮ ದಾಂಪತ್ಯ ಜೀವನ ಯಾವಾಗಲೂ ಚೆನ್ನಾಗಿ ಸಾಗಲಿ. ತಮೀಜ ಮೊಹಮ್ಮದ್ ಆಲಿ ಅವರ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಯ್, ನಿಮಗೆ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ಯಾವಾಗಲೂ ಚೆನ್ನಾಗಿರಿ ನೀವು. ಪ್ರತಿಮಾ ಕೃಷ್ಣ ಅವರದ್ದು ಬರ್ಡೇ ಉಂಟಂತೆ ನವೆಂಬರ್ 3rd, ಅವರು ಅಡ್ವಾನ್ಸ್ ಆಗಿ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ. ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಚೆನ್ನಾಗಿರಿ ನೀವು. ಪ್ರತಿಮಾ ಅವರ ತಂಗಿ ಕಾರ್ತಿಕ್ ಶೆಟ್ಟಿ ಅವರ ಬರ್ಡೇ, ಹಾಯ್ ಕಾರ್ತಿಕ್, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಚೆನ್ನಾಗಿರಿ ನೀವು. ಬೆನಿಡಿಕ್ಟ್ ಡಿಸೋಜ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಯ್, ನಿಮಗೆ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ಯಾವಾಗಲೂ ಖುಷಿಯಾಗಿರಿ ನೀವು. ರೂಪ ಮಂಜುನಾಥ್ ಅವರ ಮಗ ಚಿರಾಯಿ ನಾಯಕ್ ಅವರು, 9th month ಬೇಬಿ ಅಂತೆ, ಹಾಯ್ ಚಿರಾಯು, ಯಾವಾಗಲೂ ಚೆನ್ನಾಗಿರಿ ನೀವು. ಶಾರದಾ ಕುಮಾರಿ ಮಗನ ವರ್ಷಿತ್ ಅವರ ಬರ್ಡೇ, ಹಾಯ್ ವರ್ಷಿತ್, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಚೆನ್ನಾಗಿರಿ ನೀವು. ಶಮೀಮಾ ನಸೀರ್ ಅವರ ಮಗನ ಬರ್ಡೇ, ಎಲ್ಲರೂ ಸೇರಿ ವಿಶ್ ಮಾಡಿ ಅಂತ ಹೇಳಿದ್ದೀರಿ, ಹಾಗಾಗಿ ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಚೆನ್ನಾಗಿರಿ ನೀವು. ಶೋಭಾ, ಹಾಯ್ ಶೋಭಾ ಅವರೇ, ಹೇಗಿದ್ದೀರಾ? ಧನಲಕ್ಷ್ಮಿ ಅವರ ಚಿಕ್ಕ ಮಗು ರಕ್ಷಾ, ಹಾಯ್ ರಕ್ಷಾ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ಅಶ್ವಿತ್ ಡಿಸೋಜ್ ಅವರ ನೇಬರ್ ಶಾಂತಿಯಾಗ ಅವರ ಬಾವ ಡಿಸೋಜ್ ಅವರ ಬರ್ಡೇ, ಹಾಯ್ ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಚೆನ್ನಾಗಿರಿ ನೀವು. ಮಲಮಲ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಚೆನ್ನಾಗಿರಿ. ಯಶ್ ಸಂಜು ಅವರ ಪಪ್ಪನ ಬರ್ಡೇ ಅಂತೆ, ಹಾಯ್ ಯಾವಾಗಲೂ ಚೆನ್ನಾಗಿರಿ ನೀವು, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ಶಾರದಾ ಕುಮಾರಿ ಅವರ ಬರ್ಡೇ, ಅವರು ಅನಾಥಾಶ್ರಮದ ಉಡುಪಿಯ ಅನಾಥಾಶ್ರಮದಲ್ಲಿ ಅವರ ಬರ್ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರಂತ ಹೇಳಿದರು, ಹಾಗೆ ತುಂಬ ಖುಷಿಯಾಯಿತು. ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಹೀಗೇ 100 ಕಾಲ ಚೆನ್ನಾಗಿರಿ ನೀವು. ಓಕೆ, ಇಷ್ಟರಿಗೆ ಹೇಳಲಿಕ್ಕಿತ್ತು, ಹೇಳಿದ್ದೀನಿ. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಆದರೆ ಪ್ಲೀಸ್ ನೆನಪು ಮಾಡಿ, ಇನ್ನೊಮ್ಮೆ ಖಂಡಿತವಾಗಲೂ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ.